ಲಾಕ್ಡೌನ್ ಮಧ್ಯ ವ್ಯಾಕ್ಸಿನೇಷನ್ಗಾಗಿ ಪರದಾಟ. ಬೌರಿಂಗ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನೇಷನ್ಗೆ ನೂಕು ನುಗ್ಗಲು ಉಂಟಾಗಿದೆ. ಚಿಕ್ಕಬಳ್ಳಾಪುರ ನೆಲಮಂಗಲ ಆಸ್ಪತ್ರೆಗಳ ಬಳಿಯೂ ಕೂಡ ಜನಸಾಗರವೇ ಸೇರಿದೆ ವ್ಯಾಕ್ಸಿನ್ಗೋಸ್ಕರ. ಬೆಂಗಳೂರು ಜನರಿಂದಾಗಿ ವ್ಯಾಕ್ಸಿನ್ಗೆ ಡಿಮ್ಯಾಂಡ್ ಶುರುವಾಗಿದೆ. ಲಾಕ್ಡೌನ್ ಮಧ್ಯ ವ್ಯಾಕ್ಸಿನೇಷನ್ಗಾಗಿ ಪರದಾಟ. ಬೆಂಗಳೂರು ಸುತ್ತಮುತ್ತ ಆರೋಗ್ಯ ಕೇಂದ್ರಗಳ ಬಳಿ ಜನ ಸುತ್ತ ಅಲ್ಲಿ ನೋಡಿ, ಅಲ್ಲಿ ವ್ಯಾಕ್ಸಿನೇಷನ್ಗೋಸ್ಕರ ನಿಂತಿರುವಂತಹ ಜನ. ಚಿಕ್ಕಬಳ್ಳಾಪುರ, ನೆಲಮಂಗಲ, ಹೀಗೆ ಜೊತೆಗೆ ಬೆಂಗಳೂರಲ್ಲಿ ಕೆಸಿ ಜನರಲ್ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆಯಲ್ಲಿ ವ್ಯಾಕ್ಸಿನೇಷನ್ಗೋಸ್ಕರ ಜನ ಮುಗಿಬಿದ್ದಿರುವಂತಹ ದೃಶ್ಯ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಇದು ಅನಾಗರಿಕತೆ ಅಲ್ಲದೆ ಮತ್ತಿನ್ನೇನೇನು ಅಲ್ಲ. ಅಲ್ಲ, ಇವರುಗಳು ಉದ್ದೇಶವನ್ನೇ ಮರ್ತು ಬಿಟ್ಟಿದಾರಲ್ಲ, ನಾವು ಯಾಕೋಸ್ಕರ ವ್ಯಾಕ್ಸಿನ್ ತಗೊಳ್ತಾ ಇದ್ವಿ, ಹೇಗಿರ್ಬೇಕು ಅನ್ನೋದನ್ನೇ ಮರ್ತು ಬಿಟ್ಟಿದಾರಲ್ಲ ಜನ ಎಲ್ಲ ಅಂತ. ವಿದ್ಯಾ, ವ್ಯಾಕ್ಸಿನ್ ಪಡೆಯುವಂತಹ ಧಾವಂತದಲ್ಲಿ ಅನಾಹುತವನ್ನ ತಮ್ಮ ಮೈ ಮೇಲೆ ತಾವೇ ಎಳೆದುಕೊಳ್ಳುವಂತಹ ಒಂದಿಷ್ಟು ದೃಶ್ಯಗಳು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಬಹುಶಃ ಬೆಳಿಗ್ಗಿಂದ ಕೂಡ ಸಾಕಷ್ಟು ಜನ ವ್ಯಾಕ್ಸಿನ್ಗಾಗಿ ಹಾಸ್ಪಿಟಲ್ ನಲ್ಲೇ ಕಾಯ್ತಾ ಇದ್ರು. ಸೊ ಸೂಕ್ತ ಸಂದರ್ಭಕ್ಕೆ ವ್ಯಾಕ್ಸಿನ್ ಸಿಗ್ತಾ ಇರ್ಲಿಲ್ಲ. ಈಗಾಗ್ಲೇ ಆನ್ಲೈನ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಒಂದು ಸ್ಲಾಟ್ ಅನ್ನ ಕೊಟ್ಟಿರ್ತಾರೆ. ಆ ಸ್ಲಾಟ್ನ ಸಮಯಕ್ಕೆ ತಕ್ಕಂತೆ ಅಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಿಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಎಲ್ಲಾ ಜನರು ಕೂಡ ಅಲ್ಲಿ ಗುಂಪಾಗಿ ಸೇರ್ಕೊಳ್ತಾರೆ. ವೈದ್ಯರುಗಳು ಕೂಡ ಅವ್ರಿಗೆ ಸೂಚನೆಯನ್ನ ಕೊಡ್ತಾರೆ, ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಅಲ್ಲಿಂದ ಹೋಗೋದಿಲ್ಲ. ಪ್ರಮುಖವಾಗಿ ಅಲ್ಲಿ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಅವರು ಯಾವ ಸ್ಲಾಟ್ಗೆ ಕೊಟ್ಟಿರ್ತಾರೆ ಆ ಸ್ಲಾಟ್ಗೆ ವ್ಯಾಕ್ಸಿನೇಷನ್ ಅನ್ನ ಕೊಡುವಂತಹ ಕೆಲಸ ಆಗ್ಬೇಕಾಗಿತ್ತು. ಆದ್ರೆ ಏಕಾಏಕಿಯಾಗಿ 700 ರಿಂದ 800 ಜನ ಒಂದೇ ದಿನಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ. ಏಕಕಾಲಕ್ಕೆ ಅಲ್ಲಿ ಅಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರುಗಳಿಗೂ ಕೂಡ ಆ ಒಂದು ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡೋದಕ್ಕೆ ಆಗೋದಿಲ್ಲ. ಈಗಾಗ್ಲೇ ಯಾವ ಸ್ಲಾಟ್ ಅನ್ನ ಕೊಟ್ಟಿರ್ತಾರೆ ಆ ಸ್ಲಾಟ್ಗೆ ವ್ಯಾಕ್ಸಿನೇಷನ್ ಸಿಗದೆ ಜನ ಇದೀಗ ಮತ್ತೆ ವಾಪಸ್ ಮನೆ ಕಡೆ ಹೊರಟಿದ್ದಾರೆ. ಬಹುಶಃ ಸಾಕಷ್ಟು ಜನರಲ್ಲಿ ಕೂಡ ಆತಂಕ ಇತ್ತು. ಈ ನಿಟ್ಟಿನಲ್ಲಿ ವೈದ್ಯರುಗಳು ಕೂಡ ಅಲರ್ಟ್ ಆಗ್ಬೇಕಾಗಿದೆ. ವಿದ್ಯಾ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ.